ಹಳ್ಳಿ ಕರ್ನಾಟಕದ ಜೀವ ನದಿಗಳಲ್ಲಿ ಒಂದಾದರೂ ಅದು ಅತ್ಯಂತ ಚಿಕ್ಕ ನದಿ. ಕಾಳಿ ನದಿಯ ನೀರನ್ನ ಮಲಪ್ರಭೆಗೆ ಜೋಡಿಸುವುದನ್ನು ಆಕ್ಷೇಪಿಸುತ್ತೇವೆ ಎಂದು ಮಾಜಿ ಶಾಸಕ ಸುರೇಂದ್ರ ಹೆಗಡೆಯವರು ತಿಳಿಸಿದ್ದಾರೆ. ಜೊಯಿಡಾ ತಾಲೂಕಿನಲ್ಲಿ ಹುಟ್ಟಿ ಆ ತಾಲೂಕಿನ ಪಕ್ಕದ ಹಳಿಯಾಳ ದಾಂಡೇಲಿ ತಾಲೂಕಿನಿಂದ ಕಾರವಾರದ ಕಡಲನ್ನು ಸೇರುತ್ತದೆ. ಈ ಚಿಕ್ಕ ನದಿಯ ಅಕ್ಕಪಕ್ಕ ನಿಸರ್ಗ ಸಂಪತ್ತು ಕೂಡಿದೆ. ಕಾಳಿ ಹುಲಿ ಯೋಜನೆ, ಮೊಸಳೆ ಪಾರ್ಕ್ ಇನ್ನಿತರ ಅಪರೂಪದ ಕಾಡು ಪ್ರಾಣಿ ಜೀವ ಸಂಕುಲಗಳಿಗೆ ಆಸರೆಯಾಗಿದೆ. ಜೊತೆಗೆ ಕೆಲ ರೈತಾಪಿ ವರ್ಗದವರಿಗೂ ನೀರನ್ನು ಒದಗಿಸಲಾಗುತ್ತದೆ. ಇದು ಸದ್ಯ ಸಮತೋಲನವನ್ನು ಕಾಪಾಡಿಕೊಂಡಂತಾಗಿದೆ. ಇತ್ತೀಚೆಗೆ ಸರ್ಕಾರದ ಪ್ರಭಾವಿ ಸಚಿವ ಮುರುಗೇಶ್ ನಿರಾಣಿಯವರು ಅಭಿಪ್ರಾಯಪಟ್ಟಂತೆ ಕಾಳಿ ನದಿಯ ನೀರನ್ನು ಮಲಪ್ರಭೆಗೆ ಹರಿಸುವ ಕುರಿತು ಮಾತನಾಡಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆಯವರು ತಿಳಿಸಿದ್ದಾರೆ. ಮಂಗಳವಾರ ಜೋಯಿಡಾ ತಾಲೂಕಿನ ಅವೇಡಾದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸುನಿಲ್ ಹೆಗಡೆ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾಳಿ ನದಿಯಲ್ಲಿನ ನೀರಿನ ಪ್ರಮಾಣ ಮತ್ತಷ್ಟು ಕಡಿಮೆಯಾದರೆ ಪರಿಸರದ ಮೇಲೆ, ಪ್ರಾಣಿಗಳ ಮೇಲೆ ಮತ್ತು ರೈತರ ಮೇಲೆ ತೀವ್ರ ತರಹದ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಸಚಿವ ನಿರಾಣಿಯವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಈ ಕಾಳಿ ನದಿ ಪರಿಸರದ ಮೇಲೆ ಇಡೀ ನಮ್ಮ ವೈಲ್ಡ್ ಲೈಫ್ ಟೈಗರ್ ಸೆಂಚುರಿ ಇದೆ, ಎಲ್ಲ ಡಿಪೆಂಡೆಂಟ್ ಆಗಿರೋದು ಈ ಕಾಳಿ ನದಿ, ಎಲ್ಲ ಪ್ರಾಣಿಗಳಿವೆ. ಮತ್ತು ಈ ಮೊಸಳೆಗೆ ಸಂಬಂಧಪಟ್ಟಂಥ ಏರಿಯಾ ಬೆಲ್ಟ್ ಏನಿರ್ಬೋದು, ಕಾಳಿ ನದಿಯಲ್ಲಿ ಬಿಟ್ಟು ಇಡೀ ಇಂಡಿಯಾದಲ್ಲಿ ಮೊದಲನೇದಾಗಿ ಶುರುವಿಗೆ ಕಾಳಿ ನದಿ ಬೆಳೆದಿದೆ. ಹೀಗಿದ್ದಾಗ ಬೇರೆ ನದಿ ಜೋಡಣೆಗೆ ಮತ್ತು ಕಾಳಿ ನದಿ ಜೋಡಣೆಗೆ ಇರುವಂಥ ವ್ಯತ್ಯಾಸಗಳನ್ನು ಮುರುಗೇಶ್ ನಿರಾಣಿಯವರು ತಿಳ್ಕೊಳ್ತಾರೆ. ಮತ್ತು ಜನರ ಭಾವನೆಗಳಿಗೆ ಧಕ್ಕೆ ಆಗುವಂಥ ವಿಚಾರವನ್ನು ಮುರುಗೇಶ್ ನಿರಾಣಿ ಅಂತ ಸರ್ಕಾರದ ಮಂತ್ರಿಗಳು ಈ ಸ್ಟೇಟ್ಮೆಂಟನ್ನು ಮಾಡಬಾರ್ದು. ಕಾಳಿ ನದಿ ನೀರು ಕುಡಿಲಿಕ್ಕೆ ಉಪಯೋಗ ಮಾಡುವುದು, ಯಾಕಂದರೆ ಕಾಳಿ ನದಿ ನೀರು ಬೇಕು, ಜನ ಇರ್ತಾರೆ, ಅದು ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ, ಮಾಡಲಿ. ಉದಾಹರಣಾರ್ಥವಾಗಿ ಇಲ್ಲಿಯ ಒಂದು ವೇಳೆ ರೈತರು ಏನಾದರೂ ಅದರಿಂದ ಚಿಕ್ಕ ಪುಟ್ಟವಾದಂಥ ನೀರಾವರಿ ಮಾಡ್ಕೊಳ್ತಾ ಇದ್ದರು, ಅದೇನು ಪ್ರಶ್ನೆ ಇಲ್ಲ. ಆದರೆ ನೀರನ್ನು ನದಿ ಜೋಡಣೆ ಮಾಡುವ ಮೂಲಕ ಮಲಪ್ರಭೆಗೆ ತೊಗೊಂಡು ಹೋಗ್ತೇನೆ, ಇದು ಹೋಗ್ತೇನೆ ಅನ್ನುವಂಥ ವಿಚಾರವನ್ನು ಹೇಳಿದ್ದನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಕ್ಯಾನರಾ ಪ್ಲಸ್ ನ್ಯೂಸ್, ಜೋಯಿಡಾ.